ಸಂಸ್ಕೃತ ನಮ್ಮ ದೇಶದಲ್ಲಿ ಹುಟ್ಟಿದೆ ಅನ್ನೋದು ಒಂದು ಸಂತೋಷಕರವಾದ ಸಂಗತಿ. ಯಾಕಪ್ಪ ಅಂತಂದ್ರೆ, ಸಂಸ್ಕೃತ ಭಾಷೆ ಪ್ರಪಂಚದ ಅತ್ಯಂತ ಹಳೆಯ ಭಾಷೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೆಲವು ವರ್ಷಗಳಲ್ಲಿ ಸಂಸ್ಕೃತವನ್ನ ವಿಶ್ವದ ಪ್ರಮುಖ ಭಾಷೆಗಳಲ್ಲಿ ಒಂದು ಅಂತ ಹೇಳಿದ್ರು ಅಚ್ಚರಿ ಇಲ್ಲ. ಯಾಕಪ್ಪ ಅಂತಂದ್ರೆ, ಸಂಸ್ಕೃತವನ್ನ ಎಲ್ಲಾ ಭಾಷೆಗಳ ತಾಯಿ ಅಂತ ಹೇಳಲಾಗ್ತಾ ಇದೆ. ಯಾಕಪ್ಪ ಅಂತಂದ್ರೆ, ಈ ಭಾಷೆಯ 3500 ವರ್ಷಗಳ ಹಿಂದೆ ಉಲ್ಲೇಖಗಳು ದೊರೆತಿವೆ. ಭಾರತೀಯ ಭಾಷೆ ಅಷ್ಟರದೇ ಪ್ರಪಂಚದ ಎಷ್ಟೋ ಭಾಷೆಗಳು ಸಂಸ್ಕೃತದಿಂದ ಬೆಳೆದಿದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ವಾದವನ್ನ ವಿಶ್ವದ ಎಲ್ಲಾ ವಿಜ್ಞಾನಿಗಳು ಒಪ್ಪಿಕೊಂಡಿದ್ದಾರೆ. ಈಗ ನಾಸಾ ವಿಜ್ಞಾನಿಗಳು ಕೂಡ ಸಂಸ್ಕೃತವನ್ನ ಕಂಪ್ಯೂಟರ್ಗೆ ಅತ್ಯುತ್ತಮವಾದ ಭಾಷೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಭಾರತದಲ್ಲಿರುವ ಪ್ರಾಚೀನ ತಂತ್ರಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ನಾಸಾ 6000 ಸಂಸ್ಕೃತ ಪ್ರಪಂಚದಾದ್ಯಂತ ಹಲವಾರು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಸಂಸ್ಕೃತದ ಪ್ರತಿಗಳನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದ್ದಾರೆ. ಇನ್ನೊಂದು ಆಶ್ಚರ್ಯಕರವಾದ ಸಂಗತಿ ಏನಪ್ಪಾ ಅಂದ್ರೆ, ವಿಶ್ವದ ಎಲ್ಲಾ ಪ್ರಮುಖ ವಿಜ್ಞಾನಿಗಳು ಸೈಂಟಿಸ್ಟ್ಗಳು ಒಂದಲ್ಲ ಒಂದು ರೀತಿ ಸಂಸ್ಕೃತದಿಂದ ಪ್ರಭಾವಿತರಾದವರೇ. ಒಂದೇ ವಾಕ್ಯದಲ್ಲಿ ಹೇಳಬೇಕಪ್ಪ ಅಂದ್ರೆ, ಎಲ್ಲಾ ಸಂಶೋಧನೆ ಎಕ್ಸ್ಪೆರಿಮೆಂಟ್ಗಳಿಗೆ ದೊಡ್ಡ ಮೈಲುಗಲ್ಲು ಅಂತ ಹೇಳ್ಬೋದು.